ಕಾಂಗ್ರೆಸ್ನ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರನ್ನ ನೇಮಿಸ್ತಾರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ರಾಜ್ಯ ಬಿಜೆಪಿ ವಾಗ್ದಾಳಿಯನ್ನು ನಡೆಸುತ್ತಾ ಇದೆ ಕೈನಾಯಕರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ರಾಜ್ಯ ಬಿಜೆಪಿ ವಾಗ್ದಾಳಿ ನಡೆಸಿದೆ ಫೋನ್ ಕರೆಯಲ್ಲೇ ವರ್ಗಾವಣೆಯನ್ನು ನಿಭಾಯಿಸೋ ದಂಧೆ ಮಾಡಿಕೊಂಡಿರುವ ಸರ್ಕಾರ ಹರಾಜಿಗೆ ಕಾಯ್ತಾ ಇತ್ತು ನಿಗಮ ಮಂಡಳಿ ಹರಾಜಿಗೆ ಸರ್ಕಾರ ಇಷ್ಟು ದಿನ ಕಾಯ್ತಾ ಇತ್ತು ಅಂತ ವ್ಯಂಗ್ಯವಾಡಿದೆ ಈ ಹಿಂದೆ ವ್ಯವಹಾರ ಕುದುರದ ಕಾರಣ ಹರಾಜನ್ನ ಮುಂದೂಡಲಾಗಿತ್ತಂತೆ ಮುಂದೂಡಲಾಗಿದ್ದ ಹರಾಜಿನ ಬಗ್ಗೆ ಸುರ್ಜೇವಾಲಾ ಸಮಾಲೋಚನೆ ನಡೆಸಿದ್ದಾರೆ ಪರಿಣಾಮ ನಿಗಮ ಮಂಡಳಿ ಹುದ್ದೆಯ ಕಲೆಕ್ಷನ್ ಬಗ್ಗೆ ಮತ್ತೆ ಚರ್ಚೆ ಆಗ್ತಾ ಇದೆ ಅಂತ ರಾಜ್ಯ ಬಿಜೆಪಿ ಘಟಕ ಎಕ್ಸ್ ನಲ್ಲಿ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಈ ವಾಗ್ದಾಳಿಯನ್ನು ಮಾಡ್ತಾ ಇದೆ ಕೈ ನಾಯಕರ ನಿಗಮ ಮಂಡಳಿಯ ನೇಮಕದ ಸಭೆ ಚರ್ಚೆ ಏನಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ತನ್ನ ಖಾತೆಯ ಎಕ್ಸ್ ನಲ್ಲಿ ವಾಗ್ದಾಳಿ ನಡೆಸೋದಕ್ಕೆ ಮುಂದಾಗಿದೆ ದಂಧೆ ಮಾಡಿಕೊಂಡಿರುವ ಸರ್ಕಾರ ಹರಾಜಿಗೆ ಕಾಯ್ತಾ ಇತ್ತಂತೆ ನಿಗಮ ಮಂಡಳಿ ಹರಾಜಿಗೆ ಸರ್ಕಾರ ಇಷ್ಟು ದಿನ ಕಾಯ್ತಾ ಇತ್ತು ಈ ಹಿಂದೆ ವ್ಯವಹಾರ ಕುದಿರಲಿಲ್ಲ ಸೊ ಅದೇ ಕಾರಣಕ್ಕಾಗಿ ಹರಾಜನ್ನ ಮುಂದೂಡಿದ್ರು ಇದೀಗ ಅದೇ ಹರಾಜನ್ನ ಸುರ್ಜೇವಾಲಾ ಸಮಾಲೋಚಿಸ್ತಾ ಇದ್ದಾರೆ ಪರಿಣಾಮ ನಿಗಮ ಮಂಡಳಿ ಹುದ್ದೆಯ ಕಲೆಕ್ಷನ್ ಬಗ್ಗೆ ಮತ್ತೆ ಚರ್ಚಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸ್ತಾ ಇದೆ ಬಿಜೆಪಿ ವ್ಯಂಗ್ಯವನ್ನ ಕೂಡ ಮಾಡ್ತಾ ಇದೆ ಕಲೆಕ್ಷನ್ ಕೊಡಿ ನಿಗಮ ಮಂಡಳಿ ಅಧಿಕಾರ ಪಡಿ ಇದು ಬಿಜೆಪಿ ನಾಯಕರ ವ್ಯಂಗ್ಯ ಆಡ್ತಾ ಇರುವಂತಹ ಪರಿ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ರಾಜ್ಯ ಬಿಜೆಪಿ ವ್ಯಂಗ್ಯವಾಡ್ತಾ ಇದೆ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ರೇಟ್ ಕಾರ್ಡ್ ರಿಲೀಸ್ ಆಗಿದೆ ಬಿಜೆಪಿ ನಾಯಕರು ಈ ಸಿಕ್ಕುವಂತಹ ಪ್ರತಿಯೊಂದು ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂತ ಕಾಣಿಸ್ತಾ ಇದೆ ಬಿಡಿಎ 50 ಕೋಟಿ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ 19 ಕೋಟಿ ಬಿಎಂಟಿಸಿಗೆ 13 ಕೋಟಿ ಕಿಯೋನಿಕ್ಸ್ಗೆ 15 ಕೋಟಿ ವಿದ್ಯುತ್ ಕಾರ್ಖಾನೆ ನಿಯಮಿತ 25 ಕೋಟಿ ಗೃಹ ಮಂಡಳಿಗೆ 10 ಕೋಟಿ ಮೈಸೂರು ಸೇಲ್ಸ್ಗೆ 14 ಕೋಟಿಯಂತೆ ಹಟ್ಟಿ ಗೋಲ್ಡ್ ಮೈನ್ಸ್ಗೆ 11 ಕೋಟಿ ಸಾಬೂನು ಮತ್ತು ಮಾರ್ಜಕ ಇದೆರಡಕ್ಕೆ 16 ಕೋಟಿ ಉಗ್ರಾಣ ನಿಗಮಕ್ಕೆ 12 ಕೋಟಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ 28 ಕೋಟಿ ಕೆಆರ್ಐಡಿಎಲ್ಗೆ 20 ಕೋಟಿ ಜಂಗಲ್ ಲಾಡ್ಜಸ್ ಮತ್ತು ರೆಸಾರ್ಟ್ಸ್ಗೆ 5 ಕೋಟಿ ಜಲಮಂಡಳಿಗೆ 45 ಕೋಟಿ ಇನ್ನು ಎಟಿಎಂ ಸರ್ಕಾರದ ಹರಾಜು ಇದು ಅಂತ ಒಂದು ಲಿಸ್ಟನ್ನು ಮಾಡಿ ಸಿದ್ದರಾಮಯ್ಯನವರ ಭಾವಚಿತ್ರ ಇರುವಂತಹ ಒಂದು ಪೋಸ್ಟರ್ನ ಹಾಕಿ ರಾಜ್ಯ ಬಿಜೆಪಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಈ ರೀತಿಯಾಗಿ ಕೈನಾಯಕರನ್ನು ಕಾಲೆಳೆದಿದೆ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ವಿಸ್ತಾರ ನ್ಯೂಸ್ ನಿಖರ ಜನಪರ